ಎಲ್ಲ ಬದಲು ಮಾಡು ಕಷ್ಟ. ನಾವು ಹೇಳ್ದಂಗಲ್ಲ ಆಡಿಯನ್ಸು ಇರುವುದಿಲ್ಲ, ನಾವು ಹೇಳ್ದಂಗಲ್ಲ ಅವ್ರು ನಗಾಡ್ಸ್ಕಂಬ್ಕು ಅಂತ ಹೇಳಿದ್ರೆ ನಗ್ಸೋದು ಸ್ವಲ್ಪ ಕಷ್ಟವೇನು. ಯಾಕಂದರೆ ಬದುಕು ಆವಗೆ ಕಿಚ್ಚು ಒಳಗೊರಲಿಗೆ ಉರಿಯುತ್ತಿರಲು ನೋವೇ ಹೆಚ್ಚು, ಹಿಡಿದಿರಲು ಭ್ರಮೆ ಎಂಬ ಹುಚ್ಚು, ಮತ್ತೆ ಬರೀ ನೋವೇ ಹೆಚ್ಚು. ಅದಕ್ಕಾಗಿ ನೋವನ್ನಿಲ್ಲಿ ಹುಡುಕಿದೆ, ಹೆಣ್ಣಿನೊಳು ಹುಡುಕಿದೆಯಾ, ಹಣ್ಣಿನೊಳು ಹುಡುಕಿದೆಯಾ, ಮಣ್ಣಿನೊಳು ಹುಡುಕಿದೆಯಾ, ಕಣ್ಣಿನೊಳು ಹುಡುಕಿದೆಯಾ, ಪರರ ನೋವಿನ ಹುಣ್ಣಿನೊಳು ಹುಡುಕಿದೆಯಾ, ನಭದೊಳು ಹುಡುಕಿದೆಯಾ, ಪಾತಾಳದೊಳು ಹುಡುಕಿದೆಯಾ, ಮಧ್ಯದೊಳು ಹುಡುಕಿದೆಯಾ, ನೀರಿನೊಳು ಹುಡುಕಿದೆಯಾ, ಮತ್ತೆ ಧೂಳಿನೊಳು ಹುಡುಕಿದೆಯಾ, ಇಲ್ಲ ಉಣ್ಣುವ ಕೂಳಿನೊಳು ಹುಡುಕಿದೆಯಾ ಅಂಥೇಳಿ ಎಲ್ಲೆಲ್ಲೂ ಹುಡುಕರು ನೋವು ಸಿಕ್ಕುವುದಿಲ್ಲ. ಏನು ನಾವು ನೀವು ಆತ್ಮೀಯತೆಯಿಂದ ಕೂತು ಎಲ್ಲಿ ಮಾತಾಡತ್ಕಾಣಿ ಆ ಮಾತಿಗೆ ನೀವೇನೊಂಚೂರು ಹಲ್ಲು ಬಿರಿತ್ರಿ ಅಲ್ಲ ಅಥವಾ ಚಪ್ಪಾಳೆ ಹಾಕ್ತಿರಿ ಅಲ್ಲ, ಅಷ್ಟೊತ್ತಿಗೆ ಆ ನಗು ಸಾರ್ಥಕ ಆಗ್ತಾನೆ. ಅಯ್ಯಪ್ಪ ಯಾಕಂದ್ರೆ ನಾ ಸುಮಾರು ಕಡೆ ನಗೆ ಹಬ್ಬ ಮಾಡೋಕೆ ಹೋಗಿದೆ, ಅದ್ರ ಮೇಲೆ ಎರಡು ಬದಿ ನಗೆ ಹಬ್ಬ ಮಾಡೋಕೆ ಹೋಗ್ತಿಲ್ಲ ಅಂದ್ರೆ ಅಲ್ಲೇ ಸಂಕಲ್ಪ ಮಾಡಿದೆ. ನಾ ಎಲ್ಲಿ ಕೇಳಿದ್ರೆ ಒಂದು ಈ ಮದ್ಯವರ್ಜಿತ ಮದ್ಯವ್ಯಸನ ಊರ್ ಇದೊಂದು ಸರಾಯಿ ಕುಡಿದು ಬಿಡಿಸೋದು ಒಂದು ಸಂಘ ಮಾಡ್ತಾರೆ. ನಂಗೆ ಬಾಯಿ ಪಟ್ಟ ಬತ್ತಲ್ಲ ನಾವು ಮಾಡಿ ಅದನ್ನ. ಅಲ್ಲೊಂದು ದಿವಸ ಹಿಂಗೆ ಒಂದು ನಗೆ ಹಬ್ಬ ಮಾಡಿ ಅಂದ್ರು. ಮಾತಾಡಿ ಮಾತಾಡಿ ಏನು ಮುಕ್ಕಾಲು ಗಂಟೆಯವ್ರಿ ಮಾತಾಡಿದೆ, ಮಾತಾಡಿ ಆದ್ಮೇಲೆ ಹಿಂಗೆ ಸಭೆ ಹಿಂಗೆಲ್ಲ ಹೇಳ್ರು. ಅಷ್ಟೊಂದು 15 ದಿವಸ ಆಯ್ತಾ ಕುಡ್ಚರೆಲ್ಲ ಕುಡಿದು ಬಿಟ್ಟು ಮಾಜಿ ಕುಡ್ಚರ ಇರೋರು ಕೂಡ ನಾವು ಮಾತಾಡ್ದಂಗ ಚಪ್ಪಾಳೆ ಹಾಕೋದು ಬರ್ಲುದು ಹಾ ಹೋ ಅಂಬುದು ಏನು ಭಾರಿ ಖುಷಿ ಅವ್ರಿ. ಕಡೆಗೆ ಹಾಗೆ ಅದನ್ನ ಮಾಡಿಸಿದಂಥ ಅಧ್ಯಕ್ಷರು ಬಂದು ಕೇಳರು, ಹಂದಾಡಿಯವ್ರು ಒಂದು 1/2 ಗಂಟೆ ಮಾತಾಡ್ರಲ್ಲ ಮುಕ್ಕಾಲು ಗಂಟೆ, ನಿಮ್ಗೆಲ್ಲ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ರೆ ಬಹಳ ಕುಡ್ಚೆ ಅಂದ. ಮದ್ಯಕ್ಕೆ ಕುಡಿದು ಬಿಟ್ರೆ ಹಂದಾಡಿಯರ ಕಣಗೆ ಮರಳು ಹಿಡಿತಂದ. ಒಂದು ನಗೆ ಹಬ್ಬಪ್ಪ ಇಲ್ಲ ಆಯ್ತಾ. ಇನ್ನೊಂದ್ಸರಿ ಮಗಿನ ತೊಟ್ಲಿ ಹಾಕೋಗಿದ್ದೆ, ಮಗಿನ ತೊಟ್ಲಿ ಹಾಕಿದ್ರೆ ಮನೋಣ್ಣ ನೀವು ಬಾರ್ಕ್ ಹಿಂಗೆ ನಮ್ಮಲ್ಲಿ ರಾಧಾಕೃಷ್ಣ ಇಲ್ಲಿ ಏನು ರಾಧಾಕೃಷ್ಣ ಅವರಿದ್ರು, ಎಲ್ಲರೂ ನಮ್ಮ ದೋಸ್ತಿಗಳೇ. ಆದರೆ ರಾಧಾಕೃಷ್ಣನು ಬಹಳ ಹಿಂದಿನಿಂದ ಅಂದರೆ ಸಣ್ಣದಿಂದ ಹಂದಾಡಿಯಲ್ಲೇ ಹುಟ್ಟಿ ಬೆಳೆದ ರಾಧಾಕೃಷ್ಣ ಅವರು ನನ್ನಿಂದ ತುಂಬ ಸೀನಿಯರ್, ನನ್ನ ಅಣ್ಣನ ಪ್ರಾಯ, ಸಣ್ಣದಿಂದ ನಾವು ಅವ್ರ ಜೊತೆ ಇದ್ದವ್ರು. ಹಾಗೆ ರಾಧಾಕೃಷ್ಣನಂತವ್ರೆ ಬಹಳ ಕ್ಲೋಸ್ ಇದ್ದವ್ರು. ಯಾರೋ ಒಂದು ಕಾರ್ಯಕ್ರಮ ಕರೆದ್ರು, ಮನು ಪ್ರೇಮ ಮಗಿನ ಅಭ್ಯ ಸಂಸಾರದಲ್ಲೆಲ್ಲ ಹೇಳ್ಕರೆ ಗಟ್ಟಿ ಮಾತಾಡದೆ ತಡ ಮಗಿನ ಅಬ್ಬಿ ಏನು ಓಡ್ ಬಂದ್ರೆ ಅಪ್ಪು ಬಾಮಿ ಇದ್ದರ್ಕೊಂಡು ಇತ್ತು ಹಿಂಗ್ಸು ದಸ್ವಾಯಿ ಕೊಟ್ಕೊಂಡು ಓಡ್ಬತ್ತದ. ನಾ ಮಾತು ಶುರು ಮಾಡದೆ ತಡ ಹಂದಾಡಿರೆ ನೀವೀಗ ಮಾತಾಡಬೇಡಿ ಮಗು ಮನ್ಕಂಡಿತ್ತು ಅಂದಳ. ಹಂಗಾರೆ ಎಷ್ಟೊತ್ತಿ ಮಾತಾಡೋದೆ, ಮಗಿನ ತೊಟ್ಲಿ ಹಾಕೋದ್ರಂಗೆ ನಗೆ ಹಬ್ಬ ಅಂದ್ರೆ ಅಲ್ಲೇ ಮಾತಾಡೋಕೆ ಏನೇನು ಗೊತ್ತಿಲ್ಲ. ಅದಕ್ಕೆ ಈ ನಗೆ ಹಬ್ಬ ಎಲ್ಲೆಲ್ಲಿ ಮಾಡ್ಕಂದೇಳಿ ಬಹಳ ಜಾಗೃತಿ ವಹಿಸ್ಕೊಳಕ್ ಆಗಳಕ್ಕೆ ಅವರು ಇಲ್ಲಿ ನನ್ನ ಬಗ್ಗೆ ಹೇಳ್ರಿ. ಮನು ಅಂದಾಡಿಯವರು ಅಷ್ಟು ಫ್ರೀ ಇರುವುದಿಲ್ಲ, ಎಷ್ಟೊತ್ತಿಗೂ ಪುರ್ಸೊತ್ತಿ ಇರುವುದಿಲ್ಲ, ಒಂಚೂರು ಅವರಿಗೆ ಡೇಟ್ ಸಿಕ್ಕುವುದಿಲ್ಲ ಹಂಗೆ ಹಿಂಗೆ ಅಂದ್ರಲ್ಲ. ಆದರೂ ಅದೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದ್ರೆ ಒಂದು ಎಷ್ಟು ಶಿಸ್ತಂಗೆ ಹೇಳ್ರಿ ಕಣಿ ಅವ್ರು, ನಾವು ಹೇಳೋದಕ್ಕೋಸ್ಕರ ಅಥವಾ ರಾಧಾಕೃಷ್ಣ ಅವ್ರು ಕೇಳ್ಕೊಂಡೋದಕ್ಕೋಸ್ಕರ ಅವರು ಮನು ಅಂದಾಡಿಯವರು ಅದೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದ್ರೆ ನಮ್ಗೆ ಸಂತೋಷ ಆಯ್ತು ಅಂತ ಹೇಳ್ರು. ಅದೇ ಮತ್ತೊಂದು ಬದಿಗೆ ಎಷ್ಟು ಲೈಕ್ ಹೇಳಿರ್ ಗೊತ್ತಾ, ಹಿಂಗೆ ಇವತ್ತು ಅಭೂರಶಿತ ಅವ್ರು ಕರ್ದಲ್ಲಿಂಗೆ ನಾ ಹುಬ್ಬಳಿಂಗಿದ್ದಲ್ಲಿ 3 ಬದಿಗೆ ನನ್ನ ಕಾರ್ಯಕ್ರಮ ಕರೆದಿರು. ನಾನು ಧಾರವಾಡ ವಿದ್ಯಾವರ್ಧಕ ಸಂಘದ ಒಂದು ಕಾರ್ಯಕ್ರಮ ಇದ್ದಿತ್ತು, ಅಲ್ಲಿ ಬಿಟ್ಟರೆ ಹಾನಗಲ್ ಆಮೇಲೆ ಶಿಗ್ಗಾವು ಮತ್ತೊಂದು ಹಾವೇರಿ ಮದ್ದಿದ ಊರಪ್ಪ ಬಂಕಾಪುರ ಇದು ಮೂರಂಗೆ ನಂದು ಕಾರ್ಯಕ್ರಮ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲೂ ವಿದ್ಯಾವರ್ಧಕ ಸಂಘ ಕರೆದ್ರು, ಮನು ನೀವು ಬರ್ಕೆ ನಮ್ಮೊಂದು ಕುಂದಾಪುರ ಕನ್ನಡದವ್ರು ಎಲ್ಲ ಸೇರಿ ಮಾಡೋದು, ನಾವು ಹೋಟ್ಲ ಸಂಘದವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಮಾರ್ರಿ. ಇಲ್ಲ ನಂಗೆ ಬಪ್ಪಾತಿಲ್ಲ, 3 ಬದಿ ಕಾರ್ಯಕ್ರಮ ವಹಿಸ್ಕೊಂಡಿದೆ ಅದು ಒಂದೇ ದಾರಿಯಲ್ಲಿ ಒಂದೊಂದು ಮುಗಿಸಿ ಒಂದೊಂದು ಮುಗಿಸಿ ನಾವು ಹಾತೆ ಶಿಗ್ಗಾವ ಬಂಕಾಪುರ ಹಾನಗಲ್ ಮಾಡ್ಕಂತ ನಾವು ಹಾತೆ. ಇಲ್ಲ 3 ಕಾರ್ಯಕ್ರಮ ಇದ್ರೂ ಅಡ್ಡಿಲ್ಲ, ಅದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮ ಬರ್ಕೆ ದೇವ್ರು ಅವ್ರು ನನ್ನ ಕೋಲ್ತ್ರ ಮಾಡ್ರೆ ನಂಗೆ ಆತಲ್ಲ. ಅಲ್ಲ ಬರ್ಕೆ ಬಪ್ಪದ್ರ ಅಡ್ಡಿಲ್ಲ, ನೀವು ಅವ್ರು 3 ಜನರಿಗೆ ಹೇಳಿದ್ರೆ ಆ 3 ಕಾರ್ಯಕ್ರಮ ಬಿಟ್ಟು ಬೇಕಾದ್ರೆ ನಾನು ಬತ್ತಿ ಅಂತ. ಅವ್ರು ಒಳ್ಳೆ ಇನ್ಫ್ಲುಯೆನ್ಸ್ಡ್ ವ್ಯಕ್ತಿ, ಅವ್ರು ಹೇಳ್ರಕ್ಕೆ ಅಂತ. ಅದಕ್ಕೋಸ್ಕರ ಅವರು ಶಿಗ್ಗಾವಿಗೆ ಹಾನಗಲ್ಲಿಗೆ ಬಂಕಾಪುರಕ್ಕೆ 3 ಜನ ಸಂಘಟನೆಯವರಿಗೆ ಫೋನ್ ಮಾಡಿ ಹಂದಾಡಿ ಅವ್ರ ಕಾರ್ಯಕ್ರಮಕ್ಕೆ ಒಂಚೂರು ಈ ಸರ್ತಿ ಒಂದು ಫ್ರೀ ಮಾಡಿ ಮಾಡ್ರಿ ಅವ್ರನ್ನ, ನಾವು ಅವ್ರನ್ನ ನಂಬ್ಕೊಂಡು ಕಾರ್ಯಕ್ರಮ ವಹಿಸ್ಕೊಂಡಿತ್ತು ಕುಂದಾಪುರದವರೆಲ್ಲರೂ ಇದ್ರು, ಒಂದು ಉಪಕಾರ ಮಾಡಿ ಅಡ್ಡಿಲ್ಲ ಅಂದ್ರೆ ಆ 3 ಕಾರ್ಯಕ್ರಮ ನಾ ಬಿಟ್ಟು ವಿದ್ಯಾವರ್ಧಕ ಸಂಘಕ್ಕೆ ಹೀಗೆ ಸಭೆಯಲ್ಲೆಲ್ಲ ಒಂದು ಚಾಲ್ ಕೊಟ್ಟರು, ಕೂಕಂಡೆಲ್ಲ ಆರಾಮದಾಗ ಕೂಕಂಡು ಮಾತಾಡೋತೇನೆ. ಅವರು ಪರಿಚಯ ಮಾಡಿಸೋದು ಎಷ್ಟು ಚಂದ, ದೇವರಣ್ಣ ಅದು ಹಂಚಿಂದ ಮಾಡಾಗಿ ನಾನು ಅಲ್ಲೇ ಪಕಸಿ ಬಳ್ಳಿ ಯಾಕಂತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ 3 ಬಿಟ್ಟ ಹಂದಾಡಿ ಅವ್ರು ಬಂದಿದ್ರಿ ಅಂತ ಸಾಪ್ ಮರ್ರೆ ಇದಲ್ಲೇ ಹೇಜಿಕೆಯಲ್ಲಿ ಪೈಕೇರ್ ನಮ್ಮ ಪೈಕೇರೆ ಕೂತಿರಿ. ಇವತ್ತು ನಮ್ಮ ಕುಟುಂಬದವ್ರೆ ಇದ್ರಿ ಪೈಕೇರ್, ನಮ್ಮ ಮಲ್ಲಿಕಕ್ಕ ಮತ್ತೆ ಅವ್ರ ಗಂಡ PhD ಮಾಡ್ತಾ ಇದ್ರಿ ಈಗ ಅನಿಲಣ್ಣ.
ಹಾಗೆ ನಮ್ಮ ಪೈಕಿರು ಇಲ್ಲಿ ಕೂತಿರ್ ಗಡ, ನೀವು ಒಳ್ಳೆ ಮಂತನ ಮಾಡಿದಿ, ಮೂರು ಬಿಟ್ಟನ್ನೆಲ್ಲ ಧಾರವಾಡ ಬಪ್ಪದ. ಹಂಗಾರ ಯಾವ ನಮ್ಮನೆ ಕಾರ್ಯಕ್ರಮಕ್ಕೆ ಬರ್ಲಕ್ಕ ಬಪ್ಪತಿನ ಹ್ಯಾಂಗ ಒಪ್ಕೊಂಡ್ಲಕ್ ಮಾರ್ರ. ಏನು ಇದನ್ನ ನಾವು ಹಾಸ್ಯಕ್ಕಾಗಿ ತಗೊಂಡ್ರೆ ಮಾತ್ರ ಹಾಸ್ಯ, ಯಾಕಂದ್ರೆ ಈ ಯುವಕ ಮಂಡಲ ಇದೆಲ್ಲ ನಾವು ಇವತ್ತು ಯುವಕರದೊಂದು ಒಗ್ಗಟ್ಟು ಏನು ಕಾಣುತ್ತೋ ಬಹಳ ಖುಷಿ ಆಯ್ತು ನಂಗೆ. ಕೆಲವು ಕಡೆ ಹೆಂಗ್ ಕಂಡ್ರೆ ಒಂದು ಬದಲಿ ಯುವಕ ಮಂಡಲ, ಒಂದು ಬದಲಿ ಯುವಕ ಮಂಡಲ, ಇವ್ರದ್ದೇನಾದ್ರು ಕೆಲಸ ಹೆಚ್ಚು ಕಡಿಮೆ ಆದ್ರೆ ಮಧ್ಯ ಒಂದು ಶಿಶು ವಿಹಾರ ಕೇಂದ್ರ, ಅದು ಎಂತಕ್ಕೇನೋ ದೇವರೇ ಬರ್ತ ಇಲ್ಲ. ಹಾಗಿಲ್ಲ, ಸ್ಟ್ರಾಂಗ್ ಇದ್ರೆ ಎಲ್ಲರೂ ಕೂಡ ಒಂದೇ ಇದ್ರಲ್ಲಿ ಒಂದೇ ವೇದಿಕೆಯಲ್ಲಿ ಹೋರಾಡ್ತಾ ಇದ್ರು. ಆದ್ರೆ ಕೆಲವು ಬದಿಗೆಲ್ಲ ನೀವು ಹೋಯ್ನಿ, ನಾಲ್ಕೈದು ದಿವಸ ಬೆಂಗಳೂರಿಗೆ ಹೋಗಿ ಬಂದ್ರು, ಅಥವಾ ಮೂರು ತಿಂಗಳು ಎಲ್ಲೋ ಬೆಂಗಳೂರಿಗೆ ಹೋಗಿ ಯಾರದ್ದು ಒಂದು ಗಾಡಿ ಅಂಗಡಿ ಗೋಬಿ ಮಂಚೂರಿ ಮಾಡಿ ಅದನ್ನೆಲ್ಲ ಕೌಂಚ ಹಾಕಿ ಉರಿ ಬಂದು ಬಂದವ್ರು ಮಾತುಕತೆ ಏನು ಕೇಮ್ರಿ, ನಮ್ಮ ಕುಂದಾಪುರ ಭಾಷೆ ಇಲ್ಲ, ನಮ್ಮ ಸಂಸ್ಕೃತಿ ಇಲ್ಲ, ಏನೇನು ಇಲ್ಲ, ಬಂದು ಶುರು ಮಾಡಿ ಆಯ್ತು ಅಲ್ಲಿಂದ ಬೆಂಗಳೂರು ಭಾಷೆ, ಏನು ಮಚ್ಚ ಮಚ್ಚನ್ ಚಕ್ಕೆ ಹೊಡುಕ ಶುರು ಆಯ್ತು. ಅಯ್ಯೋ ಈಗಂತೂ ಕೆಲವ್ರು ಮಂಡಿ ಫ್ಯಾಷನ್ ಏನು ಕೇಮ್ರಿ, ನಮ್ಮ ಹುಡುಗರು ಹಾಗಿಲ್ಲ, ಇಲ್ಲಿದ್ದವ್ರು ಅಗೋರೇಜ್ದವ್ರು ಎಷ್ಟು ಶಿಸ್ತು, ಎಷ್ಟು ಸಂಯಮ, ಆ ಡ್ರೆಸ್ ಅದನ್ನು ಮಾಡೋ ರೀತಿ, ಅವ್ರು ಇಲ್ಲಿ ವೇದಿಕೆ ಬರೋ ನಡ್ಕೊಂಡು ಬರೋ ರೀತಿ ಅಷ್ಟು ಚಂದ, ಅಷ್ಟು ಶಿಸ್ತು. ಆದರೆ ಕೆಲವು ಬದಿಗೆ ಹೋಯ್ನಿ, ಈಗಿನ ಫ್ಯಾಷನ್ ಹುಡುಗರು ಮಂಡಿ ಕಾಣಿ ಪೂರ ಇಲ್ಲಿಷ್ಟು ಹೇರ್ಕೊಂಬ ಮಧ್ಯ ಒಂದು ನಾಗ್ ಮಾಡ್ಲು ಬೆಚ್ಕಂದ ಇಲ್ಲಿ ಸೈಡಂಗೆಲ್ಲ ಕಂಡಿರಿ, ಕಲ್ಲು ಕುಡ್ದಿನ ಮುಂಡಿಗಿ ಅಗೋರೇಶ್ವರ ಅಮ್ಮನರ್ ಬೊಬ್ಬರ್ಯ ಜಟ್ಟಿಗ ಈ ಮೇಸಿಗಡ್ಡೆ ಹೇಳುದೇ ಬೇಡ, ನರ್ಕುಳ ಚಾಂಟುಳ ಕೋಳಿ ಕತ್ತಿ ಪೂರ. ಆದ್ರೆ ಇಲ್ಲಿ ಯುವಕರು ಹಾಗಿಲ್ಲ, ಇದ್ದಾರೆ ಯಾರು ಎದೆ ಮುಂದ್ ಮಾಡ್ಕೊಂಡ್ ಬಪ್ಪ ಬೇಡ ಒಳ್ಳೆ ಕಣಿ ಕಡೆ ಕಂಡ. ಸರ್ ತಡಗತ್ತ ಅದಕ್ಕೆ, ಅದು ಬರೀ ಹುಡುಗರು ಮಾತ್ರ ಅಲ್ಲ, ಬೇಜಾರು ಮಾಡ್ಕೊಂಬೇಡಿ, ಹುಡುಗಿಯರು ಅದಕ್ಕೆ ಕಾರಣ ಇರ್ತಾರೆ. ಏ ದೇವ್ರೆ ಅವ್ರ ಡ್ರೆಸ್ಸು ಹಾಗೆ ಮಾಡ್ರೆ, ಅವ್ರ ಮಂಡಿ ಕೂದಲ ಅವ್ರ ಫ್ಯಾಷನ್, ನಾವು ದೇವಸ್ಥಾನಕ್ಕೆ ಹಾಕೋದನ್ನ ಎಷ್ಟು ಚಂದ ಇರ್ಕ. ಕೆಲವು ಹುಡುಗರು ದೇವಸ್ಥಾನಕ್ಕೆ ಹೋಗಿ ಮಾಡುದು ಕಣ ಆ ದೇವಸ್ಥಾನ ಗರ್ಭಗುಡಿಗೆ ಅಡ್ಡ ನಿಂತ್ಕಣ, ಅವ್ರಂತ ಹೊಸಿ ಕಳ್ರೆ ಹಾಂಗ ಎದೆಯೆಲ್ಲ ಒತ್ತಿಡ್ಕಣ ಹಿಂಗ್ ಕೈ ಮುಗಿತ್ರ ಕಣಿ, ಚಪ್ಪಳೆ ತೊಟ್ಟದ ಯಾರು ಹುಡುಗಿಯಾರ ಏನ್ ಸಾಧನೆ ಮಾರ್ರೆ ನಿಮ್ ಅಂದ್ರೆ ಅವ್ರು ಹೊಟ್ಟೆ ಕಣ್ಲಿ, ಇವ್ರು ಏನ್ ಕಡಿಮೆ ಇಲ್ಲ ಹುಡುಗಿಯರು, ಇವ್ರು ಮಾಡೋ ಪ್ಯಾಷನಿಗೆ, ಒಂದು ಹುಡುಗಿ ಅಲ್ಲ ನಾ ಹೇಳುದು ಯಾರೇ ಇಲ್ಲ, ಇವ್ರು ಮಾಡೋ ಪ್ಯಾಷನಿಗೆ ಆ ದೇವಸ್ಥಾನಕ್ಕೆ ಹಾಪು ಚಂದಕ್ಕೆ. ಕೆಲವು ದೇವಸ್ಥಾನಕ್ಕೆ ದೇವ್ರು ಬಿಟ್ಟು ಓಡಿ ಹೋದ್ ಇವತ್ತು ಒಳ ಪ್ರವೇಶ ಆಗ್ಲಿಲ್ಲ, ದೇವ್ರು ಯಾವ ಭಟ್ರಿಗೂ ಯಾವ ಅಷ್ಟಮಂಗಲ ಪ್ರಶ್ನೆಗೂ ದೇವ್ರು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಈ ನಮನೆ ಮಾಡ್ರೆ ದೇವ್ರು ಉಳಿತ, ನಮ್ಮ ಧರ್ಮ ನಾವು ಹೆಂಗ್ ಹೋಯ್ಕ ದೇವ್ರು. ಹೌಬಾ ನಿಮ್ಮಿಬ್ರೊಟ್ಟು ಸೋಡ್ ಪಾಡವಳ ನಾ ಮನೆ ಹೋಯ್ಕಲ್ಲ ಹೋದಲ್ಲಿ, ಯಾಕಂದ್ರೆ ಇದು ಬರೀ ಹಾಸ್ಯಕಾಯಿ ತಕೊಂಡ್ರೆ ಮಾತ್ರ. ಆದ್ರೂ ನಾವು ಸ್ವಲ್ಪ ಸಂಸ್ಕೃತಿನ ಅದನ್ನ ಬಹಳ ಉಳಿಸ್ಕೊಂಡು, ಸಂಸ್ಕೃತಿ ಉಳಿಸ್ಕೊಂಡ್ರೆ ಎಲ್ಲಿ ಕೇಂದ್ರ ಅದು ಫಸ್ಟಿಂದ ಬರ್ಕಲ್ಲ, ಸಣ್ಣದಿಂದ ಬರ್ಕಲ್ಲ. ನಾವು ಶಾಲೆಗೆ ಹೋಗೋದನ್ನ ಹೆಂಗ ಇತ್ಕೊಂಡ್ರೆ ಆ ಒಂದು ಎರಡು ಅದೆಲ್ಲ ಎಷ್ಟು ಲೈಕ್ ಹೇಳಿಕೊಡ್ತಿದ್ರು, ಮನೆಯಂಗಾಗಲಿ ಶಾಲೆ ಹಂಗಾಗಲಿ, ಒಂದೋ ಎರಡೋ ಬಾಳೆಲೆ ಹರಡೋ ಮೂರೋ ನಾಲ್ಕೋ ಅನ್ನ ಹಾಕೋ ಐದೋ ಆರೋ ಬೇಳೆಯ ಸಾರೋ ಏಳೋ ಎಂಟೋ ಪಲ್ಯಕ್ಕೆ ದಂಟೋ ಒಂಬತ್ತೋ ಹತ್ತೋ ಎಲೆ ಮುದುರೆತ್ತು ಇಲ್ಲಿಗೆ ಊಟದ ಆಟವು ಮುಗಿದಿತ್ತು ಅಂದೇಳಿ. ಈಗಿನ ಶಾಲೆಗೂ ಹೇಳಿಕೊಡುದಿಲ್ಲ, ಈಗಿನ ಮನೆಗೂ ಹೇಳಿಕೊಡುದಿಲ್ಲ. ಮನೆಗೆಲ್ಲರೂ ಅಬ್ಬಿ ಧಾರಾವಾಹಿ ಕಾಮತಿನ ಮಗು ಬಂದು ಏನಾದ್ರು ಹೇಳಿಕೊಡಂದ್ರೆ ಅಂತ ಹೇಳ, ಏ ಪರಮಾತ್ಮ ನಿಂಗೆ ರಾತ್ರಿ ಗಟ್ಟಿಗೆ ಯಾಕೆ ಶಾಲೆ ಮಾಡುದಿಲ್ಲ ಮರಯ್ಯ ಅಬ್ಬಿಗೆ ಹೇಳಿಕೊಡು, ಒಂದೆರಡು ಹೇಳಿಕೊಡಂದ್ರೆ ಹಾ ಹೇಳ ಬರ್ಕೋ, ಒಂದೋ ಎರಡೋ ರಿಮೋಟಿಗೆ ಸೆಲ್ ಎರಡು ಮೂರು ನಾಲ್ಕೋ ಟಿವಿ ಹಾಕೋ ಐದು ಆರು ಪುಟ್ಟದವ್ರಿಗೆ ಗಂಡ ಯಾರು ಏಳೋ ಎಂಟು ಇವತ್ತು ಬಿಗ್ ಬಾಸ್ ಉಂಟು ಒಂಬತ್ತು ಹತ್ತು ಮನೆ ಗಂಡಸರು ಹೊಟ್ಟಿ ಹುಳ ಸತ್ತು ಅವ್ರು ಧಾರಾವಾಹಿ ಕಾಮತಿ ನೀವು ಮೀನ್ ತಗೊಂಡಿನಿ ತಂದರು ಮೀನು ಎರಡು ಮರನ್ ಕಟ್ಟಿ ಗತ್ತೀವಿ ಆ ನಮ್ಮನೆ ಹಂಗ್ ಮಾಡ್ತಾ ಮಾಡ್ತಾ ನಮ್ಮ ಪಂಚತಂತ್ರ ಒಂದು ಕತಿ ಇದೀತ ಅದೇಂತ ಕಾಣಿ ಒಂದು ತೋಳ ಬಾಯಿಗೆ ಅಂತ ಅಂತ ಹಪ್ಪಿನ ಮುಳಿ ಸಿಕ್ಕಬಿಡುದಮ್ರಪ್ಪ ಪಟ್ಟದಿಂಗ್ ಒಂದು ಕೊಕ್ಕನ ಹಾಕಿ ಹಿಂಗೆ ಮಾಡಿ ಬಾಯಿ ಹಾಕಿ ಅದನ್ನು ತೆಗೂರ ಅದೊಂದು ಕತ್ತಿ ಇದೀತು ಅದನ್ನು ಪದ್ಯದಂಗೆ ಹೇಳ್ತಿದ್ದೀರಿ ಎಷ್ಟು ಚಂದ. ಎದ್ದು ಬಿದ್ದು ಕೂಗುತ್ತಿರುವ ಉದ್ದ ಕಾಲು ಬಕಣ ತಾನು ಸದ್ದು ಕೇಳಿ ಬಂದು ಎಲುಬು ತೆಗೆಯಲೊಪ್ಪಿದ ಉದ್ದವಾದ ತನ್ನ ಕೊಕ್ಕ ನುದ್ದವಾಗಿ ಬಾಯಲ್ ನೀಡಿ ಇದ್ದ ಎಲುಬು ಹೊರಗೆ ತೆಗೆದು ತಿನಿಸು ಕೇಳಿದ ಸಾಕು ಸಾಕು ಕಾಕು ಕೋಳಿ ನಡೆಯ ನಿನ್ನ ಕೊಕ್ಕು ಹೊರಗೆ ತೆಗೆಯ ಬಿಟ್ಟಿದೊಂದು ಸಾಲದೆ ಕೆಟ್ಟ ಜನರನ್ನು ಇಷ್ಟವರಕ್ಕೆ ಮೆಚ್ಚಬೇಡು ಎಂದು ಕೊಕ್ಕರೆಯು ಹಾರಿ ಹೋಯಿತು ಅಂತೇಳಿ ಒಂದು ಹಾಡು. ಇದನ್ನೆಲ್ಲ ನಮ್ಮ ಅಜ್ಜಿ ನಮ್ಮ ದೊಡಮೆ ಹೇಳಿಕೊಟ್ಟದ್ದು, ಇಲ್ಲೇ ಬನ್ನಾಡಿ ಅವ್ರು ಲಕ್ಷ್ಮ ಶೆಟ್ಟಿ ಅಂತೇಳಿ ಅವ್ರು ಹೇಳಿಕೊಟ್ಟ ಹಾಡಿದು. ಈಗ ಹಾಡು ಹಂಗಿತ್ತ,
ಮಕ್ಕಳಿಗೆ ಉಣಿಸೋತಿನ ಹಂಗೆ ಹೇಳ್ತಾರೆ, ಆಗಳಿಗೆಲ್ಲ ಉಣಿಸೋತಿನ ಹೆಂಗೆ ಹೇಳೋದು ಮಕ್ಕಳಿಗೆಲ್ಲ ಚಂದ್ರ ಇರಲಿ ಇಲ್ಲದೇ ಇರಲಿ. ಹೋಗ ಆ ಕೈ ಬಟ್ಲಂಗ್ ಮರದ ಕೈ ಬಟ್ಲ ಮರದ್ದೇ ಒಂದು ಇದು ನುರುಕಿ ಇರ್ತಿತ್ತು ಹಿಡ್ಕಿ, ಅದನ್ನ ಹಿಂಗೆ ನುರಿದು ಎಲ್ಲ ನುಣ್ಣಂಗೆ ಬೆಣ್ಣೆ ಕಣಂಗೆ ಮಾಡಿ ಅದು ಅಬ್ಬಿ ಮಗಿನ ನೆಕ್ಕಂಡ್ ಚೆಂಚ್ಕೊಂಡು ಹಿಂಗೆ ಮಾಡಿ ಸ್ವಾಮಿ ಅವಾಗ 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 ಚಂದ್ರ ಕಣ್ ಚಂದ ಮೊಮ್ಮ ಕಣ್ ಚಂದ ಮಳಕ ಆ ಆ ಆ ಆ ಅಮ್ ಆ ಗಂಡು ಬಾಯಿ ಕಳೆ ತಿಡ್ತು ತೆಗ್ದತ್ತ ಅನ್ನ ಚಂಡಿ ಬಾಯಿ ಬೆಚ್ಚ ಸೈ ಮಾ ಕಳುಂತು ಚಂದ್ರ ಇಲ್ದಿರ ಹೇಳ್ತಾರೆ ಅವಾಗ 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 ಅಪ್ ಕಳ್ಳ ಕಣ ಅಪ್ ಕಳ್ಳ ಕಣ ಗಂಡಿ ಖುಷಿಯ ಇದೆಲ್ಲ ಹೊಯ್ಲು ಹೇಳುದು ಅಗ 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 ಅನ್ಕಡ 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 ಆ ಅಮ್ಮ ಮಗು ಅಂತ ಆ ಸಂಸ್ಕೃತಿ ಹಾಗೇ ಬಂದ್ಬಿಡು. ದೇವಸ್ಥಾನ ಕೋಪದೋ ಡ್ರೆಸ್ಸೋ ಫ್ಯಾಷನೋ ಮತ್ತೊಂದೋ ಮಗದೊಂದೋ ಏನೇ ಆದ್ರೆ ಈಗ ಒಂಬತ್ತಿನ ಹಂಗೆ ಹೇಳುದಿಲ್ಲ ಅಗಣ ಅಗಣ ಅಂತ ಹೇಳುದಿಲ್ಲ ಅಗಂಡ್ ಹಠ ಮಾಡ್ರ ಸೈ. ನಮ್ಮ ಕುಂದಾಪುರ ಭಾಷೆಗೆ ಅಂತ ಭಾರಿ ಚಂದ, ಬೇಗ ಬೈಗಳು ಮುಗಿದ ಅಷ್ಟು ಚಂದ ಬೈದು ಇರ್ಲಿ ಬಿಡಿ ತನ್ನ ಹೇಳು ಉಣಿಸೋತಿನ ಹೇಳುದು ಹೆಂಗಂದ್ರೆ ಬೈಯುದ್ ಗಿಯುದೆಲ್ಲ ಕಡಿಗೆ ಹೇಳಬೇಕಾರೆ ಆಗ 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 ಚಂದ ಮಾಮ ಕಾಣ ಅಮ್ಮಕ್ ಒಂದು ಹೆಂಗಸರು ಮನೆಗೆ ಹೆರ್ಗು ಹತ್ತಲ್ಲ ಕತ್ಲ ಮೇಲೆ ಯಾರು ಹೆರ್ಗು ಹತ್ತಲ್ಲ ಅಲ್ಲ ಗಣಸರು ಹೆರ್ಗು ಹತ್ತಲ್ಲ ಅದಕ್ಕಲ್ಲ ಆಗ 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 ಟಿ ವಿ ಕಣ್ ನಾಗಿಣಿ ಕಣ್ ಹಾ ಬಾಸ್ ಇಲ್ದಿರ್ ಬಂದ ಹಾ ಹೊರಿತ್ತಿನ ಎಷ್ಟು ಚಂದ ಮಕ್ಕಳಿಗೆ ಉಣಿಸೋದು ಅದು ಹಾಗೆ 10 ರೂಪಾಯಿ ನಂಗಿ ಮೀನ್ ಕಣ ನಾಲ್ಗೆ ಹೆರ್ಗಾಕೋದು ನಾಗಿಣಿ ಬಸ್ ಯಾವ 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 ಅಂದ್ರೆ ಸೈ ಮಗಿ ಖುಷಿ ಆಗುತ್ತೆ ಇಷ್ಟದ ಡಾಳಗಿ ಬಾಯಿ ತೆಗೋದು ಅಬ್ಬಿನ ಉಣ್ದು ಉಣಸು ಹೀಗೆ ಧಾರಾವಾಹಿ ಕಂಡ ಮತ್ತೊಂದು ಕೊಂಡು ಮಗದೊಂದು ಕೊಂಡು ಹೋಗೋ 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 ದೇವರಾಜ್ ಕಾಣು ದೇವರಾಜ್ ಕಾಣು ಗುಂಡಾಕಿ ಕೊಲ್ತ ಕೊಂದೇ ಬಿಟ್ಟ ಗೊಂಡು ಕೊಂಡು ಅಂದ್ಕೊಂಡು ಹಾ ಅಬ್ಬಿಗಲ್ಲ ಬಾಯಿ ಅನ್ನ ಚಂಡಿ ಬಿದ್ದ ಎಷ್ಟು ಲಾಯಕ್ ಮಕ್ಕಳು ಕಲಿತು ಮಾರ ಹಿಂಗೆಲ್ಲಾರು ಮಕ್ಕಳು ಕಲಿತ್ವ ಇದೇ ಸಂಸ್ಕೃತಿ ಮುಂದೆ ಹಬ್ಬದಲ್ಲ ಎಂದಕಂದ್ರೆ ಮಂಗನಿಗೆ ಒಂದು ಹೆಂಗೆ ಕೊಟ್ರೆ ಮನೆ ತುಂಬ ಮಂಗನೇ ಹಬ್ಬದಲ್ಲಿ ಆದ್ರೆ ನಮ್ಮಲ್ಲಿ ಸಂಸ್ಕೃತಿ ನಮ್ಮಲ್ಲಿ ಆಚಾರ ವಿಚಾರ ಅಷ್ಟು ಲಾಯ್ಕ್ ಇತ್ತು ಯಾಕಂದ್ರೆ ಅದೇ ಆಗಲೇ ಹೇಳಲ್ಲ ನನ್ನ ಫ್ಯಾಷನ್. ಅದರಿಂದ ಇದೇ ರೀತಿ ಬೆಳೆದವ್ರು ಹ್ಯಾಂಗ ಮಾತಾಡ್ಕೊಂಡ್ರೆ ಹಾಗೆ ಹಾಗೆ ಬೆಳ್ಕೊಂಡು 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 ಅದು ಮುಂದೆ ಎಲ್ಲೋ ಈ ಸಂಸ್ಕೃತಿ ಮುಟ್ಟದು. ಅದೇ ಫ್ಯಾಷನ್ ಕೆಲವರು ಅದೇ ಮಂಡಿ ಕೂದಲು ಹೇಳಲ್ಲ, ಆ ಮಂಡಿ ಕೂದಲು ಇದ್ದವರಿಗೆ ಡ್ರೆಸ್ಸು ಸಮ ನಿಲ್ಲುವುದಿಲ್ಲ ಮೊಯನ್ ಅಂತದೊಂದು ಡ್ರೆಸ್ ಹಾಕಂದು ಒಂದು ಬೈಕನ್ ಕೂಕಂದು ಆ ಬೈಕನ್ ಕೂಕಂಡ್ರೆ ಸೇಮ್ ಮರ್ರಿ ಈ ಮ್ಯಾಳಿ ತಿಪ್ಪದಂಗ ಅದು ತಿಪ್ಸತ್ತದ ಏನ್ ಮಾಡ್ರಿ ಬಿಡುದಿಲ್ಲ ಕೈ ಹೊರಿ ಬಿಗದಂಗ ತಿಪ್ಸತ್ತದ. ಅವ್ರೇನು ಮೃಂ 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 ಅಂದಳಿ ಹೊರಟದ್ ಕಂಡ್ರೆ ಯಾರೋ ಅವ್ರ ಪೈಕಿಂಗ್ ಸೀರಿಯಸ್ ಅಂತ ಕಾಣ ಅವ್ರ ನಾವು ಕಾಮದ್ ಎರಡೇ ಸರಿ ಒಂದು ಫಸ್ಟ್ ಕಿಕ್ಕಿಗೆ ಇನ್ನೊಂದು ಮಣಿಪಾಲ ಐ ಸಿ ಎರಡೇ ಸರಿ ಮತ್ತೆ ಎರಡನೇ ಸಿಕ್ಕುದಿಲ್ಲ ಅವ್ರು ಏನು ಅಂದ್ರೆ ಏನು ಅಂತ ಸೀರಿಯಸ್ ಕಂಡ್ರಿ ಏನಿಲ್ಲ ಇಲ್ಲೇ ಅವ್ರು ಬೀಡ್ದ ಅಂಗಡಿಗೆ ಒಂದು ಗುಟ್ಕತ್ತೀನಿ ಅಂತ ಬೈಕಂಗ್ ಕೂಕೊಂಡು ಎಲ್ಲರೂ ಹಾಪತ್ತಿನ ಹೆಚ್ಚು ಕಡಿಮೆ ಬಿದ್ದರೆ ಮರ್ರೆ ಒಂದು ಅಬ್ಬಿಗೆ ಒಂದು ಮಗ ಇಲ್ಲ ಒಂದು ಹೆಂಡತಿಗೆ ಒಂದು ಗಂಡ ಇಲ್ಲ ಒಂದು ಮಗಿಗೆ ಒಂದು ಅಪ್ಪ ಇಲ್ಲ ಯಾಕೆ ಅಷ್ಟು ಪಾಠ ಆಯ್ಕೆ ಯಾಕೆ ಅಷ್ಟು ಪ್ಯಾಷನ್ ಮಾಡ್ತೀನಿ ಅದು ಒಳ್ಳೇದಾ ಅದನ್ನ ನಾನು ಯಾಕೋ ಅಷ್ಟು ಗಟ್ಟಿಗೆ ಅಂತ ನಂಗೆ ಸೈಕಲ್ ಬಿಟ್ಟು ಮತ್ತೆ ಅಂತ ಬಿಡುಗು ಬರ್ತದೆ ಅದೊಂದು ಧೈರ್ಯ ನಾನು ಇರಲಿ. ಹಿಂಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇರುತ್ತೇನೋ. ಕೋಲು ವಾಂಟಿ ಎಲ್ಲ ಹಿಡ್ಕೊಂಡು ಸಾಕಾ ಯಾಕಂದ್ರೆ ಯಾವುದೇ ವಿಚಾರನ ಹಾಸ್ಯ ಆಯ್ತು ತಕೊಂಡ್ರೆ ಹಾಸ್ಯ, ಆಡು ಮಾತಾಯ್ತು ತಕೊಂಡ್ರೆ ಆಡು ಮಾತು, ಇಲ್ಲ ಅಂದ್ರೆ ಇಲ್ಲ. ಅದನ್ನ ತಕಂಬ್ ರೀತಿ ನಾವು ಸ್ವೀಕಾರ ಮಾಡೋ ರೀತಿ ಹಿಂಗಿರುತ್ತೆ, ಅದು ನಾವು ತಕಂಬ್ ರೀತಿ ಹಿಂಗಿರುತ್ತೆ. ಯಾಕಂದ್ರೆ ಈಗಿನ ಹೆಚ್ಚಿನ ಇಂಥದ್ದೇ ಈ ಇಂಥ ಕಾರ್ಯಕ್ರಮಗಳು ಈ ಸಮ್ಮಿಲನ ಇಂಥ ಕಾರ್ಯಕ್ರಮ ಒಬ್ಬರಿಂದ ಆತಿಲ್ಲ, ಅದಕ್ಕೆ ನೀವು 4 ಜನ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಆಯ್ಕೆ, ಅವ್ರ ಹತ್ರ ಸ್ವಲ್ಪ ಏನು ಧನ ಸಹಾಯಕ್ಕೆ ಎಣ್ಕೊಂಡೋ ಮತ್ತೊಂದು ಮಾಡಿಯೋ ಅದನ್ನ ಆರಾಮ ಇಲ್ದಿದ್ದವರಿಗೋ ಅಥವಾ ಅನಾಥಾಶ್ರಮಕ್ಕೋ ಮತ್ತೊಂದಕ್ಕೋ ನೀವು ಅದನ್ನ ದಾನ ಮಾಡ್ಕತ್ತೆ ಅದನ್ನ ಕೊಡ್ಕತ್ತೆ, ಆಮೇಲೆ ಉಳಿದ ಹಣವನ್ನು ಮತ್ತೆ ಹಂಗೆ ಇಟ್ಕೊಂಡು ಬರುವ ವರ್ಷ ಮತ್ತೆ ಅದನ್ನ ಬಳಸೋದಿರುತ್ತೆ. ಹಂಗೆ ಪೋಯ್ ಈ ಸಮಯದಂಗೆ ಒಟ್ಟು ಈ ಯಾವುದು ಈ 4 ತಿಂಗಳು ಮಳೆ ಬೀಳೋದ್ರೊಳಗೆ ಇಂಥ ಸಿಕ್ಕಪಟ್ಟೆ ಕಾರ್ಯಕ್ರಮ ಆಗ್ತಾ ಇರುತ್ತೆ, ಎಲ್ಲ ಬದಿಗೂ ಡೊನೇಷನಿಗೆ ಹೋಗ್ತಾ ಇರ್ತವೆ. ಹಾಗೆ ನಾನು ಹುಬ್ಬಳ್ಳಿಯಿಂದ ಬಂದಲ್ಲಿ ನಮ್ಮೂರಿಗೆ ಒಬ್ಬರು ಡೊನೇಷನಿಗೆ ಬಂದರು. ಅದೇ ಅನ್ಕೊಂಡ್ರೆ ನಮ್ಮ ಬಾರ್ಕೂರು ಬ್ರಹ್ಮೋರದಿಂದ ಹೆಬ್ರಿ ರೋಡ್ ಕುಂಜಲ ಹತ್ರ ಒಂದು ಸ್ಮಶಾನ ಇತ್ತು, ಅದೆಲ್ಲ ಕಂಪೌಂಡ್ ಬಿದ್ದೆಲ್ಲ ಇದೆಲ್ಲ ಹಾಳಾಯ್ತು, ಅದನ್ನು ಯಾರಿಗೆ ಹೇಳೋದು ಬೇಡ, ನಾವೆಲ್ಲರೂ ಯುವಕರು ಸೇರಿ ರಿಪೇರಿ ಮಾಡುವ ಅಂದ. ಹ್ಞೂ ಮಾಡುವ ಅಷ್ಟೊತ್ತಿ ನಾನು ಹುಬ್ಬಳ್ಳಿಯಿಂದ ಬಂದದಷ್ಟೇ, ಅಲ್ಲಿ ಮನುವಣ್ಣ ಬಂದಿರು ಅವ್ರ ಮನೆಗೂ ಹಾಪ ದುಡ್ಡು ಕೊಡ್ತಾರಕ್ಕೆ ಎಂಬ ಆಯ್ತು. ನಮ್ಮ ಮನೆಗೆ ಬಂದರು, ನಾನು ಎಲ್ಲರೂ ಕೊಟ್ಟದ್ದು ಎಷ್ಟು ಕಂಡು ನಾನು ಒಂಚೂರು ಹೆಚ್ಚಿಗೆ ಕೊಡ್ಕಲ್ಲ, 2 ರೂಪಾಯಿ ಹೆಚ್ಚಿಗೆ ಕೊಟ್ಟದ್ದು ಕೊಟ್ಟು ಎಲ್ಲ ಬರ್ಕೊಂಡು ಹೋ. ಅಲ್ಲಿ ನಾಡ್ದು ಅದೊಂದು ಕಂಪೌಂಡ್ ಎಲ್ಲ ಕಟ್ಟರ ಮೇಲೆ ಅದೊಂದು
ಸರಿ ಆಯ್ತಂದ್ರೆ ಊರಿಗೆ ಹೇಳಕ್ಕಲ್ಲ ಮನುವಣ್ಣ, ಎಲ್ಲರೂ ಅಲ್ಲಿ ಸೇರುವ ಅಂದ ಸ್ಮಶಾನದ ಹತ್ರ. ಆಯ್ತು ಎಲ್ಲರೂ ಸೇರಿ ಆಯ್ತು, ಎಲ್ಲ ಡೊನೇಷನ್ ಕೊಟ್ಟವರು ಅವ್ರು ಇವ್ರು ಎಲ್ಲ ಬಂದಿರು. ಆ ಊರಿನ ಹಿರಿಯರಿಗೆ ಅದರದ್ದೆಲ್ಲ ಮುಖ್ಯಸ್ಥಿಗೆ ವಹಿಸೋದು ನಾವು ಅಲ್ಲ ಅಗ್ರಹಾರದ ಹತ್ರ ವಹಿಸಿದ್ರು ಕೂಡಲೇ ಎಲ್ಲ ಹೀಗೀಗೆ ಸ್ಮಶಾನ ಈ ರೀತಿ ಹಾಳು ಬಿದ್ದಿತ್ತು, ಅದನ್ನ ನಾವೆಲ್ಲರೂ ದುಡ್ಡು ಒಟ್ಟು ಮಾಡಿ ಹಿಂಗೆ ಮಾಡ್ತಾ ಹಂಗೆ ಮಾಡ್ತಾ ಅದೀಗ ಹಿಂಗಿತ್ತು. ಆದ್ರಿಂದ ಎಲ್ಲರೂ ದುಡ್ಡು ಕೊಟ್ಟಿರಿ ಹಿಂಗೆ ಹಿಂಗೆ ಮಾಡಿರ ಮನುವಣ್ಣ ನಮ್ಮ ಹಂದಾಡಿಯವರು ಹುಬ್ಬಳ್ಳಿಯಿಂದ ಬಂದಲ್ಲಿ ನಾವು ಮನೆಗೆ ಹೋದಲ್ಲ ಅಲ್ಲ ಅಂತ ಹೇಳಲಿಲ್ಲ, ದುಡ್ಡು ಕೊಟ್ಟಿರಿ ಹಿಂಗೆಲ್ಲ ಆಯ್ ಮಾತಾಡಿ ಆದ್ಮೇಲೆ ಆ ಊರಿನ ಹಿರಿಯರು ಎಂತ ಹೇಳೋದು ಗೊತ್ತಾ, ಹಂದಾಡಿಯರೇ ನೀವು ಒಳ್ಳೆ ನಾವು ಹೋದ ಕೂಡಲೇ ಭಾಳ ಚಂದ ಮಾತಾಡಿಸಿ ದುಡ್ಡು ಕೊಟ್ಟಿರಿ, ಆದ್ರಿಂದ ಈ ಸ್ಮಶಾನ ನಿಮ್ಗೆ ಎಷ್ಟೊತ್ತಿಗೂ ತೆರೆದೇ ಇರತ್ತ. ದುಡ್ಡು ಕೊಡ್ಲಕ್ಕ ಒಂದು ಆಣಿ ದುಡ್ಡು ಕೊಡ್ಲಕ್ಕ ಯಾರಿಗಾದ್ರು ನಮ್ಮಲ್ಲೇ ಒಂದು ದೇವ್ರ ಕೆಲಸ ಆತೈತು ಒಬ್ಬರಿಯ ಸನ್ನಿಧಿ ಅಂದೇಳಿ ಅಲ್ಲಿ ಒಬ್ಬರೊಬ್ರು ಒಂದೊಂದು ಖರ್ಚು ವಹಿಸ್ಕೊಂಬಿದ್ದೆ. ನಮ್ಮ ರಾಧಾಕೃಷ್ಣ ಅವ್ರು ಕೂಡ ಅದಕ್ಕೆ ಇದು ಮಾಡ್ತೆ ಅಂತ ಹೇಳಿದ್ರು. ಹೆವಿ ಆತ್ತಲ್ಲ ಎಲ್ಲರೂ ಒಂದೇ ಒಬ್ಬರಿಗೆ ವಹಿಸ್ಕೊಂಬಂದ್ರೆ ಹೆವಿ ಆತ್ ಒಬ್ರು ಹೇಳ್ರು. ಹಾ ಅಲ್ಲಿ ಅಶೋಕ ಇದ್ದ ಅವನ್ನ ಸೌಂಡ್ ಸಿಸ್ಟಮಿಗೆ ಹಾಕಿ, ಇಲ್ಲೂ ರಾಮಚಂದ್ರ ಇದ್ದ ಅವನ ಮೆರವಣಿಗೆಗೆ ಹಾಕಿ, ಅಲ್ಲಿ ಕಮಲಕ್ಷ ನಾಯಕರಿದ್ರು ಅವ್ರನ್ನ ಅನ್ನ ಸಂತರ್ಪಣೆಗೆ ಹಾಕಿ, ಅಲ್ಲಿ ಪೊಲೀಸ್ ಪ್ರದೀಪ್ ನಮ್ಮೂರಿನವರೇ ಪ್ರದೀಪ್ ಹಂದಾಡಿ ಪ್ರದೀಪ್ ಇದ್ರು ಅವ್ರನ್ನ ಆ ದಿವಸದ ಲೈಟಿಂಗಿಗೆ ಹಾಕಿ, ಅಲ್ಲಿ ಸುಶಾಂತ್ ಇದ್ದ ಅವನ್ನ ಹೂವಿಗೆ ಹಾಕಿ, ಹಂದಾಡಿಯರನ್ನ ಬಾಮಿಗೆ ಹಾಕಿ. ಆ ಅಂದ್ರೆ ಬಾಮಿ ತೋಡೋಕಿತ್ತಂದ್ ಹೇಳತಕ್ಕಂಥ ಅದಕ್ಕೆ ನಾವು ಯಾವುದೇ ಆಡು ಮಾತನ್ನ ಸಲೀಸಾಗಿ ತಕ್ಕಂಡ್ರೆ ಮಾತ್ರ ಅದು ಹಾಸ್ಯ ತೋರುತ್ತೆ. ಯಾಕಂದ್ರೆ ಕೆಲವರೊಂದು ಬ್ಯಾನರಿಗೆಲ್ಲ ಹೆಸರು ಹಾಕೋದಿರೋದು, ಆ ಶುಭ ಕೋರುವೆಲ್ಲ ಹೇಳುವುದಿಲ್ಲ ನಾನು ಬಿಡಿ, ಅದು ಹೇಳಿ ಸುಮಾರು ಟೈಮ್ ಹೇಳಿದೆ. ಬ್ಯಾನರಿಗೆ ಹೆಸರು ಹಾಕೋದಿರತ್ತೆ ಮನೆಗೆ ಒಂದು ಕೆಲವರು ಧರ್ಮಸ್ಥಳಕ್ಕೆ ಹೋದ್ರೆ ಒಂದು ಚೀಟಿ ಹೇಗೆ ಅಂತ ಕಂಡಿರಿ, ಶ್ರೀ ಮಂಜುನಾಥ ಸ್ವಾಮಿಯೇ ಈ ಮನೆಯ ಬೆಳಕು, ಬೆಳಗೋರಿ ಕರೆಂಟ್ ಓಡಿಸಿದ್ರೆ ಹೆಗ್ಡರ್ ಅಲ್ಲಿ ಬಿಲ್ ಕೊಡುವುದು. ಮತ್ತೆಂತಂದ್ರೆ ಬ್ಯಾನರ್ ಹಂಗಿಲ್ಲ, ಅಯ್ಯೋ ಎಷ್ಟು ಚಂದ. ಕೆಲವರೆಲ್ಲ ರಿಕ್ಷಕ್ಕೆ ಹೆಸರು ಹಾಕಂದಿರುತ್ತೆ ಆ ಬಿಸಿ ಸೈಲೆನ್ಸರ್ ಮೇಲೆ, ಡೋಂಟ್ ಕಿಸ್ ಮೀ ನಮ್ಮ ಮಂಡಿ ಪೆಟ್ಕಣಿ ಆ ಬಿಸಿ ಸೈಲೆನ್ಸರ್ ಅಂದೇಳಿ ತುಟಿ ಬೇಚಿ ಮುತ್ಕೊಡು, ಹೌದು ಯಾಂತ ಹೆಸರ ನಾಯಕ ಅಂದೆ. ಮತ್ತೆಂತಂದ್ರೆ ಕೆಲವರು ಇಲ್ಕಣಿ ವಯಸ್ಸಾಯಿ ತೀರಿ ಹೋದವರು, ಸ್ವಲ್ಪ ಸಮಾಜ ಸೇವೆ ಮಾಡಿದವರು, ಬಹಳಷ್ಟು ಉಪಕಾರ ಮಾಡಿದವ್ರು ತೀರಿ ಹೋದರೆ ಅದಕ್ಕೊಂದು ಶೋಕ ಸಂತರ್ಪಣೆ ಅಂತ ಹೇಳಿಯೋ, ಅಥವಾ ಅವರಿಗೊಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿಯೋ ಒಂದು ಎಲ್ಲೋ ಒಂದು ಫ್ಲೆಕ್ಸ್ ಹಾಕಿ ಒಂದು ನಾಲ್ಕು ಜನ ಕಂಡ್ರೆ ಓಹ್ ಇಂಥವ್ರು ಇದ್ದಿರು ಊರಿನಲ್ಲಿ ಗಣ್ಯರು ತೀರಿ ಹೋದರು ಓಹ್ ಅಂಥೇಳಿ ಅವ್ರ ಬಗ್ಗೆ ಒಂದು ಮರುಕ ವ್ಯಕ್ತಪಡಿಸಲಿ ಅಂಥೇಳಿ ಒಂದು ಬ್ಯಾನರ್ ಹಾಕ್. ಆದರೆ ಕೆಲವರು ಬ್ಯಾನರ್ ಹಾಕೋದಿರತ್ತೆ ಮರ್ರೆ ಮತ್ತೆ ಹುಟ್ಟಿ ಬಾ ಅಂದೇಳಿ ಕೆಲವು, ಅದು ಮಾ ಡೇಂಜರ್. ಈ ಕೆಲವು ಗಣಗಳು ಎಂತ ಮಾಡ್ತಕೇನ್ರಿ, ಎಲ್ಲೆಲ್ಲಿ ಹೋಗಿ ಸಾಲ ಮಾಡಿ ಏನೆಲ್ಲ ಮಾಡಿ ತೀರಿಸು ಕಾಯ್ದೆ, ನಾಲ್ಕೈದು ಹೆಣ್ಗಳಿ ಮೋಸ ಮಾಡಿ ಒಂದು ರೂಪಾಯಿ ದುಡ್ಡು ಬೆಚ್ಕಣದೆ ಎಲ್ಲ ಮಾಡಿ ಕಡೆಗೆ ಹಣಿ ಮರಕ್ಕೆ ಬಳ್ಳಿ ಹಾಕಿ ಸೊತ್ತು ಅರಸ ಎವ್ರಿ ಬ್ಯಾನರ್ ಹಾಕುದಿವ್ರು, ಮತ್ತೆ ಹುಟ್ಟಿ ಬಾ ಸಾಲ ತೀರಿಸೋದು ಯಾರೇ ಅಲ್ಲ ಇದೆಲ್ಲ ಹೌದಲ್ದೆ, ಇದು ವಿಷಯ ಹೌದಲ್ದೆ ಹೇಳಿ. ಅದಕ್ಕೆ ಹಿಂಗೆ ಯಾವುದನ್ನೇ ಕೂಡ ನಾವು ಹಾಸ್ಯ ಆಯ್ತು ತಕಂಡ್ರೆ ಹಾಸ್ಯ, ಹಾಸ್ಯ ಅಲ್ಲದೆ ತಕಂಡ್ರೆ ಹಾಸ್ಯ ಅಲ್ಲ. ಆದರೆ ಅದು ನಗುವುದಕ್ಕೆ ಭಾಳಷ್ಟು ಮಾರ್ಗ ಇರುತ್ತೆ. ನಾವು ಬಹುಶಃ ನಂಗೆ ಕೊಟ್ಟ ಸಮಯ ಮುಗಿತ ಬಂತು. ಯಾಕಂದರೆ ನಗುವುದು ಹೇಗೆ ಕೆಲವರಿಗದು ಶಿಕ್ಷೆಯ ಹಾಗೆ, ತಪಸ್ಸದು ಮೇಧಾವಿಗಳಿಗೆ, ಇವರ ಹೊರೆ ತುಳಿದವರಿಗೆ ನಗುವುದು ಹೇಗೆ, ಸುತ್ತಲಿನ 18-18 ವಿಷಯಗಳ ನಂಟು ಮಾಡಿ ಅಲ್ಲ ಸಲ್ಲದ ವಿಷಯಗಳ ಮೇಲೆ ಹೂಡಿ ಹಲ್ಲು ಬಿರಿದರೆ ಅದು ನಗುವಲ್ಲ. ಸ್ವಾರ್ಥ ಮಾನವನ ಅರ್ಥ ಇಲ್ಲದ ವ್ಯರ್ಥ ಆಸೆಗಳ ಫಲವಾಗಿ ಒತ್ತೊತ್ತಿ ಕುತ್ತುವ ಕರ್ಕಶದಡೆಯಲ್ಲಿ ಹಲ್ಲು ಬಿರಿದರದು ನಗುವಲ್ಲ. ಹಾಗೆಂದ ಮ್ಯಾಗೆ ನಗುವುದು ಹೇಗೆ ಇಲ್ಲಿ ಕೇಳುವಿರ, ಇಲ್ಲಿದೆ ಅದಕ್ಕುತ್ತರ. ವಿಶಾಲವಾದ ದಿಗಂತ ಅದರಡಿ ಬಯಲೊಂದು ಪ್ರಶಾಂತ, ಕಬ್ಬಿಣದ ಮನಸ್ಸಿಗಂಟಿರಬೇಕು ಮೌನದ ಅಯಸ್ಕಾಂತ, ಸುತ್ತಲೂ ಯಾರಿಲ್ಲದ ಏಕಾಂತ, ಆಗ ಕುಂದಾಪುರ ಕನ್ನಡದ ಕೃತಿ ಕವನ ವೇದಾಂತ, ಹಿಡಿದು ಪಠಿಸಿ ಹಲ್ಲು ಬಿಡಿದರೆ ಹೇಳಬಹುದು ಅದು ನಿಜವಾದ ನಗು ಅಂತ ಹೇಳಿ. ಇನ್ನೊಂದು ಎರಡು ವಿಚಾರ ಹೇಳಿ ಕೈದು ಮಾಡ್ತೇನೆ ನಾನು, ಒಂದೇ ವಿಚಾರ ಸಾಕು. ಯಾಕಂದರೆ ನನಗಳ ಹೆಸರು ಹೇಳುವುದು ಆ ಮಗಿಂಗ್ ತೊಟ್ಲಿ ಹಾಕೋತೀನಿ ಹೆಸರು ಹೇಳೋದು ಹೇಳದೆ ಕೇಳಿ. ನಮ್ಮ ಕುಂದಾಪುರದಲ್ಲೂ ಹೆಸರು ಇಡೋದು ಭಾಳ ಚಂದ. ಭಾಳ ಹಿಂದೆಲೆ ಹೆಂಗೆ ಹೆಸರು ಇವ್ರ ಅಟ್ಟುಳಿಯ, ನಮ್ಮ ಕುಂದಾಪುರದ ಹೆಸರು ಹೇಳೋದು ಭಾಳ ಚಂದ. ಈಗೆಲ್ಲ ಹೆಸರು ಹೆಂಗೆ ಕಂಡ್ರೆ ಭಾಳ ಪ್ಯಾಷನ್, ಅಪ್ಪನಿಗೂ ಮಗಿ ಅಪ್ಪನ ಹೆಸರು ಅಬ್ಬಿ ಹೆಸರು ಒಟ್ಟು ಕೂಡ್ಕೊಂಬರ್ ಕಣೆ, ಹಾಗಿನ ಹೆಸರೆಲ್ಲ ಇಡುದು ಈಗ. ಅದು ಹೆಸರಿಗೆ ಅರ್ಥ ಇರಲಿ ಇಲ್ಲದೆ ಇರಲಿ ಅಂತವು ಬಹಳಷ್ಟು ಇತ್ತು. ಆದರೆ ಆ ಒಂದು ಸಂಸ್ಕೃತಿವಂತ ಹೆಸರಿಡೋದು ಅವೆಲ್ಲ ನಮ್ಮಲ್ಲಿ ಬಹಳ ಹಿಂದಿದೆ. ರಾಮಚಂದ್ರ, ಅಚ್ಯುತ, ಪರಮೇಶ್ವರ, ಬಾಲಕೃಷ್ಣ, ರಾಧಾಕೃಷ್ಣ, ಪ್ರದೀಪ, ಮತ್ತೊಬ್ಬ ಸುಬ್ರಹ್ಮಣ್ಯ, ಮಿಥುನ, ನಾಗಭೂಷಣ ಇಂಥ ಹೆಸರೆಲ್ಲ ಇಡುತ್ತೆ. ಆದರೆ ಈಗ ಹಾಗಲ್ಲಪ್ಪ, ಅಪ್ಪನ ಹೆಸರು ಅಬ್ಬಿ ಹೆಸರು ಕೂಡಕ್ ಅದು ಬೇಕಾದ್ರೆ ಎಂಥದೇ ಅರ್ಥ ಆಗಲಿ ಅರ್ಥ ಇಲ್ಲದೆ ಹೋಗ್ಲಿ, ಬೇಕಾದ್ರೆ ನಮ್ಮ ಅರ್ಥ ಅದು ನಮ್ಮ
ಯಾವುದೇ ಹೆಸರಿನ ಅರ್ಥ, ಯಾವುದೇ ಒಂದು ಪದದ ಉತ್ಪತ್ತಿ, ಧಾತು, ಮೂಲ ಯಾವುದ್ರದ ಅರ್ಥ ಕೇಂದ್ರ ನಮ್ಮ ಪಾದಕಲ್ಲಿ ವಿಷ್ಣು ಭಟ್ರಿಗೆ ಗೊತ್ತು. ಅವರಿಗೂ ಸಿಗದಂತ ಕೆಲವು ಅರ್ಥದ ಹೆಸರು ಈಗ ಇಟ್ಟುಬಿಡ್ತಾರೆ. ಪಾಪ ಅದು ಅವ್ರ ಸೋಲಲ್ಲ, ನಮ್ಮ ಸೋಲು, ನಮ್ಮ ಜ್ಞಾನದ ಅದು ಪರಿಮಿತಿ ಎಂತ ಮಾಡೋಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಪ್ಪ ಹೆಸರು ಒಂದ ಎರಡ, ಅಕ್ಕು ಅಕ್ಕಣಿ ಸುಬ್ಬ ಜಬ್ಬ, ಅಕ್ಕು ಅಕ್ಕಣಿ ಅಪ್ಪು ಅಣ್ಣಯ್ಯ ಸುಬ್ಬ ಜಬ್ಬ ಸಂಕು ಎಂಕು ಚೆಣಕು ಚೀರು ಅಣ್ಣಪ್ಪ ಶಿವರಮ ಜಗನ್ನಥ ಮಾಬ್ಲ ರಾಮ ಶೀನ ಸಂಜು ಪಂಜು ಮಂಜು ಎಂಟ ಬಚ್ಚ ಬಡಿಯ ಸದಿಯ ಹಳಿ ಏರಿಯ ಪೀಣ್ಯ ಶಂಭು ಶಂಕರ ನೀಲು ನೇತ್ರ ಸಿದ್ದು ಚಿಕ್ಕು ಮೀನು ಮೋನು ಶೇಸು ಗುಡ್ಡಿ ಗುಂಡು ವಾಸು ನಾಣು ಗಿರ್ಜ ವನಜ ಆಮೇಲೆ ಶೇಸು ಶೇಖು ಹಾವಳಿ ಬಾಬು ರಾಧು ಸಾಧು ಗುಲಾಬಿ ಗಿರಿಯ ಮಂಜಿ ಇದೆಲ್ಲ ನಮ್ಮ ಊರಂಗಿದ್ದ ಹೆಸರು ಮಾರ್ರೆ. ಈಗಿನ ಹೆಸರು ಹಾಗಿತ್ತೆ. ಮೊನ್ನೆ ಯಾರು ಹಂದಾಡಿದ್ರೆ ನಂಗೊಂದು ಗಂಡು ಮಗು ಹುಟ್ಟಿತ್ತು, ಆಯ್ಲಿ ಮಾಡ್ರೆ ನಿಮ್ಮ ಪ್ರಯತ್ನ ದೇವ್ರ ಫಲ ಕೊಟ್ಟ, ನಾನೇನು ಮಾಡ್ರೆ ಏನಿಲ್ಲ, ಒಂದು ಹೆಸರು ಇಡ್ಕಲೆ. ನೀವು ಸುಮಾರು ಊರು ತಿರುಗಿರ್ತೀರಿ ಅಲ್ಲ ಮಾರ್ರೆ, ನಿಮಗೊಂದು ಹೆಸರು ಎಲ್ಲ ಬಂದು ಕೇಳ್ಕೇನು ಗೊತ್ತಿರುತ್ತಲ್ಲ, ಹೆಸರು ಇಡ್ಕಲೆ. ಎಂತ ಹೆಸರು ಇಡುವ ಮಾರ್ರೆ, ದೇವ್ರ ಹೆಸರೆಲ್ಲ ಇಡುವ ಬೇಕಾರೆ, ನಿಮ್ಮ ಮನೆ ದೇವ್ರು ಇತ್ತಲ್ಲ, ದೇವ್ರ ಹೆಸರು ಇಡುವ, ಪರಮೇಶ್ವರ್ ಅಂತಿಡಿ, ಮಹಾಬಲ ಅಂತಿಡಿ, ಮಹಾಲಿಂಗ ಅಂತಿಡಿ, ಇಲ್ಲ ಅದೆಲ್ಲ ಆತಿಲ್ಲ ಹೋದೆಲ್ಲ, ಇದ್ರೆ ಮತ್ತೆ ಎಂತ ಹೆಸರು ಇಡ್ತೀರಿ ಮಾರ್ರೆ? ಅಪ್ಪನೂ ಅಮ್ಮನ ಹೆಸರು ಕೂಡ್ಕಾಣಿ, ಬೇಕಾದ್ರೆ ಅರ್ಥ ಇರಲಿ ಇಲ್ಲದೆ ಇರಲಿ, ಪುರಾಣದವರು ಇರಲಿ ಇಲ್ಲದೆ ಇರಲಿ, ಅಂತ ಹೆಸರಾಯ್ಕೆ ಅಂದಾಡಿಯ ರಾಮ. ಅರ್ಥ ಇರಲಿ ಇಲ್ಲ, ನಮ್ಗೇನು ಹೆಸರು ಇಡುಕೇನೆ, ನಮ್ದೇನು ಖರ್ಚತ್ತು? ಅಪ್ಪನ ಹೆಸರಂತ, ಅಪ್ಪನ ಹೆಸರು ಗೋಕುಲ್ ರಾಯರ್, ಅಮ್ಮನ ಹೆಸರಂತ ಅಪ್ಪ್ಯಕ್ಕ, ಎಷ್ಟು ಚಂದ ಹೆಸರು ಸಿಕ್ತಲ್ಲ. ಅಪ್ಪನ ಹೆಸರು ಗೋಕುಲ್ ರಾಯರ್, ಅಮ್ಮನ ಹೆಸರು ಅಪ್ಪ್ಯಕ್ಕ, ಇಡೀ ಗೋವಂಕರ ಕೆಪ್ಪಿ ಅಂದೇಳಿ ಅದಿಲ್ಲ. ಅರ್ಥ ಬೇಕಂದಿಲ್ಲ, ಈಗ ಯಾವ ಕೆಲಸ ಮಾಡ್ರು ಹಂಗೆ ಅರ್ಥ ಇರುವುದಿಲ್ಲ, ಅದು ಬೇಕಂದಿರುವುದಿಲ್ಲ, ಅವ್ರು ಬಯಸುದು ಇಲ್ಲಿಯೋ, ಇರ್ಲಿ ಬಿಡಿ. ನಮ್ಮ ಕುಂದಾಪುರ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಏನು ವಾಟ್ಸಪ್ ಆಡಿಯೋ ವಿಡಿಯೋ ಬಂದಲ್ಲಿ ಗುರುತಿಸಿರೋ ಅದನ್ನ ಮುಂದೂ ಕೂಡ ಅದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಯಾಕಂದ್ರೆ ನನ್ನಿಂದಾಗಿ ಅದು ಬೆಳೆಯುವುದು ಅಥವಾ ನನ್ನ ಬೆನ್ನಿಗೆ ಕುಂದಾಪುರದ ಮಗ ಕಟ್ಟಲಿಲ್ಲ, ನಾನೇನೋ ಒಂದು ಪಣಕಿಗಂದೇಳಿ ಫಸ್ಟ್ ಗಮ್ಮತ್ತಿಗಂದು ಮಾಡದೆ ಬಿಟ್ಟರೆ ಅದು ಇಲ್ಲಿವರೆಗೆ ಮುಂದುವರಿತ್ತಂದ್ರೆ ಅದಕ್ಕೆ ನೀವು ಎದುರು ಕೂತಿರಲ್ಲ, ನಿಮ್ಮೆಲ್ಲರ ಸಹಕಾರ ಬಿಟ್ಟರೆ ಮತ್ತೇನೂ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರೋ ಸಂಸ್ಕೃತಿ ಒಂದಲ್ಲ ಎರಡಲ್ಲ, ತಡೀನಿ ತಡೀನಿ ಆಯ್ಲ್ಲ, ಯಾವುದು ಚಪ್ಪಾಳೆ ತಟ್ಟಿದ್ರಿ ಅಂತ ನೆನಪಿಟ್ಕೊಂಬುದೇ ನಮ್ಮ ಕಷ್ಟ. ಕೆಲವರು ಹಿಂದಾಗಿ ಒರ್ಲುದು ಇರುತ್ತೆ, ಕೊಯ್ದು ಮಾಡಿ ಅಂದು ಒರಲ್ತ್ರಿ, ಹಿಂದೆ ಕೂತಾರ ಪಾಗಾರದಿಂದ ತಗ್ಗು ಕೆಳಬಿದ್ರೆ ಅಂದು ಒರಲ್ತ್ರು, ದೇವ್ರೇ ಬಲ್ಲ ಒಟ್ಟು ಬರ್ಲು ಓ ಆ ಮಾರಿ ಕಂಡಂಗೆ. ಯಾಕಂದ್ರೆ ಕೆಲವು ಸರಿ ಮೈಕ್ ಸಿಕ್ಕದಲ್ಲಿ ಕೆಲವರು ಬಹುಶಃ ಪ್ರಾಯಶಃ ಅಂತ ಹೇಳ್ತಾರೆ ಕಣಿ, ಅವ್ರ ಮಾತೇ ಮುಗಿಸೋದಿಲ್ಲ, ಎಷ್ಟು ತರದು ಪೂರ್ಣ ವಿರಾಮ ಇಲ್ಲ. ಒಬ್ಬರು ಯಾರು ಎಜುಕೇಶನ್ ಮಿನಿಸ್ಟರ್ ಹೇಳ್ರಮ್ರ, July 1982 ನಮ್ಮ ಬಹುತೇಕ ಶಾಲೆಗಳು ಬೀಗ ಹಾಕಲ್ಪಟ್ಟಿತ್ತು, ಆ ತಾರೀಕಿನಲ್ಲಿ ನಮ್ಮ ಬಹುತೇಕ ಶಾಲೆಗಳು ಬೀಗ ಹಾಕಲ್ಪಟ್ಟಿತ್ತು. ಪ್ರೀತಿಯ ನನ್ನ ಪ್ರಜೆಗಳೇ, ಇದು ಹೇಳಿ ನಮ್ಮ ಶಾಲೆಯ ಶಿಕ್ಷಣ ಪರಿಸ್ಥಿತಿ ಏನು? ಆ ದಿವಸ ಶಾಲೆ ಬೀಗ ಹಾಕಲಾಗಿತ್ತು. ಅವ ಹಿಂದೆ ಕೂತ ಹೇಳ್ನಮ್ರ, ಆ ದಿವಸ ಆದಿತ್ಯವರ ನೆನಪಿಲ್ಲ ನಿಮ್ಗೆ ಕೇಳ್ನಮ್ಮ, ಒಟ್ಟು ಮೈಂಡ್ ಸಿಕ್ಕಿತ್ತಂದು ಒರ್ಲುದಲ್ಲ ಒಂಟಿ ಒರ್ಲ್ದಂಗೆ. ಮತ್ತೆ ಕೆಲವರಿಗೆಲ್ಲ ಮೈಕ್ ಸಿಕ್ಕಿರ್ಕೊಳ್ಳಿ, ಹಬ್ಬದ ಗುಡಿ ನಿಮ್ಗೆ ಒಂದು ಇದು ಕೊಡಿ, ನಮ್ಮ ಪ್ರಸನ್ನ ಅವರು ಎಷ್ಟು ಚಂದ ಮಾತಾಡ್ತಾರೆ, ಅವ್ರನ್ನು ಹೊರತುಪಡಿಸಿ ನಾ ಹೇಳೋದಾದ್ರೆ ಮೈಕ್ ಸಿಕ್ಕರ್ ಸೈ ಯಾವ್ದಾರ ನಾಗ್ಮಂಡ್ಲೋ ಗೆಂಡದ ಹಬ್ಬಕ್ಕೆ ದಯವಿಟ್ಟು ಅಂಬುದೊಂದು ಶಬ್ದ ಹೌದ ಕಂಡಿದ್ಯಾ? ದಯವಿಟ್ಟು ಅಲ್ಲಿ ಭಕ್ತಾಭಿಮಾನಿಗಳು ಮೆಟ್ಟು ಕಳಿಸಬೇಕು, ದಯವಿಟ್ಟು ಅಲ್ಲಿ ಮುಕ್ತೇಶ್ವರ ಮೆಟ್ಟಿಲ್ ಕೈಕೋಬ್ದ, ದಯವಿಟ್ಟು ಎಲ್ಲರೂ ಸಾಲಾಗಿ ಬರಬೇಕು, ದಯವಿಟ್ಟು ಅಲ್ಲಿ ತಂತ್ರಿಗಳು, ದಯವಿಟ್ಟು ಅಲ್ಲಿ ನಾಗಮಂಡ ಬರ್ದಿದ್ದಾರೆ, ದಯವಿಟ್ಟು ಅರ್ಚಕರು ಹೊಡ್ಕುದ ಮಂಡಲದ ಮೇಲೆ. ಮತ್ತಿನ್ನೂ ಗೆಂಡದ ಬಂದ ಮತ್ತು ಲೈಕಿತ್ತಲ್ಲಿ ದಯವಿಟ್ಟು ಎಲ್ಲರೂ ಸಾಲಾಗಿ ಬರಬೇಕು, ಗೆಂಡದ ಕಾಣಿಕೆನ ಹಾಕ್ಬೇಕು, ದಯವಿಟ್ಟು ಇಲ್ಲಿ, ದಯವಿಟ್ಟು ಅಲ್ಲಿ, ದಯವಿಟ್ಟು ಅಲ್ಲಿ, ಗೆಂಡದ ಪಾತ್ರೆಗಳು ಸ್ನಾನಕ್ಕೆ ಹೋಗಿದ್ದಾರೆ, ಗೆಂಡ ತೊಳೆ ಹೆಂಗಸರು ದಯವಿಟ್ಟು ಹಣಿ ಚೆಂಡಿ ಹಾಕಿ ಪಾತ್ರೆಗಳು ಬೆನ್ ತಿಕ್ಕುದೇ. ಹಂಗಾರೆ ದಯವಿಟ್ಟು ಅಂಬುದಕ್ಕೊಂದು ಕೊನೆ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ನಮ್ಮಲ್ಲಿ ಹಾಸ್ಯ ಬಹಳಷ್ಟು ಇರುತ್ತೆ. ಯಾಕಂದ್ರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ನಾವೇ ಉಳಿಸಿಬಿಟ್ರೆ ಇನ್ನೊಬ್ರು ಯಾರು ಉಳಿಸುವುದಿಲ್ಲ. ಎಲ್ಲ ಭಾಷೆಯೂ ಚಂದ್ವೇ, ಎಲ್ಲ ಭಾಷೆಯೂ ಆನಂದವೇ ಇರುತ್ತೆ. ಯಾಕಂದ್ರೆ ಎಲ್ಲೂ ಶುದ್ಧ ಕನ್ನಡ ಅಂತ ಇರುವುದಿಲ್ಲ. ಶುದ್ಧ ಕನ್ನಡ ಅಂತ ಹೇಳಕ್ಕಾರೆ ಉಳಿದ ಕನ್ನಡಕ್ಕೆ ಏನೋ ಸೂತಿಕ ಬಂದಿರ್ಗೆ ಯಾರೋ ಹೋಯ್ ಇರ್ತದ್ರೆ. ಯಾಕಂದ್ರೆ ನಮ್ಮ ಭಾಷೆ ಮಾತಾಡೋಕೆ ಚಂದ, ನಮ್ಮ ಭಾಷೆ ಬೇಗ ಮಾತಾಡಿ ಅಥವಾ ಫಾರ್ ಎಕ್ಸಾಂಪಲ್ ಏನು